ಒನ್ ಆಫ್ ದ ಎನರ್ಜಿ ಸ್ಟೋರೇಜ್ ಮೆಥಡ್ ವಿಚ್ ಈಸ್ ಕಂಪ್ರೆಸ್ಡ್ ಏರ್ ಸ್ಟೋರೇಜ್ ಸೊ ಕಂಪ್ರೆಸ್ಡ್ ಏರ್ ಸ್ಟೋರೇಜ ನೀವು ಹೇಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಪವರ್ ಹೌಸ್ ಉಂಟಂತಂದ್ಕೊಳ್ಳಿ ಮತ್ತು ಈ ಚೊಂದು ಪವರ್ ಟ್ರಾನ್ಸ್ಮಿಷನ್ ಇದೊಂದು ಪ್ಲೇಸ್ ಉಂಟು ಜೋರು ಗಾಳಿ ಬಂದಾಗ ಆ ಗಾಳಿಗೆ ಲೇಟರ್ ಯೂಸ್ ಮಾಡ್ಕೊಳ್ಳಿಕ್ಕೆ ಇದೇನು ಮಾಡ್ತದೆ ಅಂದರೆ ಪವರ್ ಹೌಸು ಸೊ ನೋಡಿ ಜಾಸ್ತಿ ಗಾಳಿಯನ್ನು ಒಂದು ಚಿಕ್ಕ ಜಾಗದಲ್ಲಿ ಸ್ಟೋರ್ ಮಾಡಲಿಕ್ಕೆ ಅದೇನು ಮಾಡ್ತದೆ ಅಂದರೆ ಆ ಗಾ ಸಿಕ್ಕಿದ ಗಾಳಿಯನ್ನು ಸಕ್ ಮಾಡ್ತದೆ ಸಕ್ ಮಾಡಿದ ಕೂಡಲೇ ಅದನ್ನು ಕೋಲ್ಡ್ ಮಾಡಿ ಕಂಪ್ರೆಸ್ ಮಾಡಿ ಒಂದು ತುಂಬ ಅಂದರೆ ಪ್ರೆಷರ್ ಕಂಡೀಷನ್ ಇರ್ತದೆ ಫಾರ್ಟಿ ಬಾರ್ ಅಥವಾ ಸೆವೆಂಟಿ ಬಾರ್ ಈ ಪ್ರೆಷರಲ್ಲಿ ಹೈ ಇದ್ದು ಕಂಪ್ರೆಷನ್ ಮಾಡಿ ಒಂದು ಜಾಗದಲ್ಲಿ ಸ್ಟೋರ್ ಮಾಡ್ತದೆ ಸೊ ಇದಕ್ಕೆ ಕಂಪ್ರೆಸ್ ಡೇಟ್ ಸ್ಟೋರೇಜ್ ಅಂತ ಹೇಳೋದು ಇದು ಲೇಟರ್ ಈ ಕಂಪ್ರೆಸ್ ಸ್ಟೋರೇಜನ್ನು ಈಗ ಕಂಪ್ರೆಸ್ ಆಗಿದೆ ಅಲ್ಲ ಇದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಸ್ವಲ್ಪ ವಾರ್ಮ್ ಈ ಇದನ್ನು ಸೊ ಈ ಗಾಳಿ ಬೇಕಾಗಿರುವಾಗ ಅಂದರೆ ಗಾಳಿ ಕಮ್ಮಿ ಇರುವಾಗ ನಮಗೆ ಈ ಗಾಳಿಯನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಒಂದು ಪವರ್ ಸಪ್ಲೈ ಕೊಟ್ಟು ಇದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಪುನಃ ಗಾಳಿ ಅಂದರೆ ಕಂಪ್ರೆಸ್ ಆಗಿ ಕೋಲ್ಡ್ ಆಗಿರ್ತದಲ್ಲ ಅದನ್ನು ಎಕ್ಸ್ಪಾಂಡ್ ಆಗಲಿಕ್ಕೆ ಬಿಸಿ ಮಾಡಿ ಒಮ್ಮೆಲೆ ಅದು ಎನ್ ಆ ಗಾಳಿಗೆ ಇನ್ನೊಂದು ಟರ್ಬೈನ್ಗೆಲ್ಲ ಕನೆಕ್ಟ್ ಮಾಡಿ ಈ ಕಂಪ್ರೆಸ್ಡ್ ಏರ್ ಸ್ಟೋರೇಜನ್ನು ಮತ್ತೆ ಯೂಸ್ ಮಾಡ್ಕೊಳ್ಬೋದು ಬೇಕಾದಾಗ ಇದರಲ್ಲಿ ಎರಡು ಟೈಪ್ಸ್ ಉಂಟು ಒಂದು ಸ್ಲೈಡಿಂಗ್ ಪ್ರೆಷರ್ ಸಿಸ್ಟಮ್ ಅಥವಾ ಕಂಪೆನ್ಸೇಟೆಡ್ ಪ್ರೆಷರ್ ಸಿಸ್ಟಮ್ ಸೊ ಡಿಫ್ರೆನ್ಸ್ ನೋಡಿ ಡಯಾಗ್ರಾಮಲ್ಲೇ ಗೊತ್ತಾಗ್ತದೆ ನಿಮಗೆ ಕಂಪೆನ್ಸೇಟೆಡ್ ಅಲ್ಸ ಆಲ್ಮೋಸ್ಟ್ ಸಿಮಿಲರ್ ಬಟ್ ಇದರಲ್ಲಿ ಜಾಗ ಜಾಸ್ತಿ ಇರ್ತದೆ ಫಿಫ್ಟಿ ಬಾರ್ ಮತ್ತು ಕಾನ್ಸ್ಟೆಂಟ್ ಪ್ರೆಷರ್ ಇಡಬೇಕು ಜಾಗ ಜಾಸ್ತಿ ಇರ್ತದೆ ಇದರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರ್ತದೆ ಎರಡರಲ್ಲಿ ಸಹ ಜನ್ರೇಟರ್ ಪಂಪ್ ಸೊ ಇದು ನೋಡ್ಕೊಳ್ಳಿ ನೇಮಿಂಗ್ಸ್ ಪವರ್ ಹೌಸ್ ಪವರ್ ಟ್ರಾನ್ಸ್ಮಿಷನ್ ಏರ್ ಪೈಪ್ ಜನ್ರೇಟಿಂಗ್ ಪಂಪ ಇದು ಇದು ಆ್ಯಕ್ಚುಲಿ ಎರಡು ಡಿಫ್ರೆಂಟ್ ಡಯಾಗ್ರಾಮು ಒಂದಕ್ಕೇ ಕಂಪ್ರೆಸ್ಡ್ ಏರ್ ಸ್ಟೋರೇಜ್ ಅಂತ ಬಂದೆ ಎರಡು ಸಹ ಡಯಾಗ್ರಾಮ್ ಮಾಡಬೇಕು ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ ಡೈರೆಕ್ಟ್ ಹೀಗೆ ಉಂಟು ಇದರಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಉಂಟು ಮತ್ತು ಅಷ್ಟೇ ದಿಸ್ ಈಸ್ ಕಂಪ್ರೆಸ್ ಸ್ಟೋರೇಜ್ ದಿಸ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಎನರ್ಜಿ ಸ್ಟೋರೇಜ್ ಮೆಥಡ್ ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಇದಾಗ್ತದೆ ಹೈಡ್ರೋ ಸ್ಟೋರೇಜ್ ಜಾಸ್ತಿ ಇಂಪಾರ್ಟೆಂಟ್ ಉಂಟು ಮತ್ತು ಬೇರೆ ಸಹ ಉಂಟು ಹೈಡ್ರೋಸ್ಟೋರೇಜ್ ಒಂದೇ ಇಂಪಾರ್ಟೆಂಟ್ ಮತ್ತು ಫ್ಲೈವೀಲ್ ಒಂದು ತುಂಬ ಇಂಪಾರ್ಟೆಂಟ್ ಉಂಟು ನೋಡುವ ಅದು ನೆಕ್ಸ್ಟ್